ತಮಿಳುನಾಡಿ ನಮ್ಮ ಹಿಮವತಿ ನದಿ ಮತ್ತು ಕೃಷಿಯಿಂದ ಮತ್ತು ವಾಟರ್ಗಳಿಂದ ಏನು ಕಾವೇರಿ ಮುಖಾಂತರ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇದ್ರೆ ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದೀವಿ. ನಮ್ಮ ಇವತ್ತಿನ ಜಾತ್ಯತೀತ ಜನತಾದಳ ಪಕ್ಷದ ಜಿಲ್ಲಾಧ್ಯಕ್ಷ ಲಿಂಗೇಶ್ ಅವರು, ನಿಮ್ಮ ಮುಖಂಡ ಮಾಜಿ ಶಾಸಕ ಮಾಜಿ ಸಚಿವರಾದ ಕುಮಾರಸ್ವಾಮಿ, ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಹಾಸನ ಜಿಲ್ಲೆಗೆ ವಿಶೇಷವಾಗಿ, ನಮ್ಮ ಹಾಸನ ತಾಲೂಕಿಗೆ ಕುಡಿಯೋಕ್ಕೆ ನೀರಿಲ್ಲ, ಮತ್ತು ಹಾಸನ ನಗರಕ್ಕೆ ಏನು ನಗರ ಸಭೆಯಿಂದ ನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ. ಇವತ್ತು ದೊಡ್ಡ ಮಟ್ಟದ ನಗರ ಕೂಡ ಬೆಳೀತಾ ಇದೆ, ಇವತ್ತು ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಹಾಸನ ಹೇಮಾವತಿ ನದಿಯಿಂದ ನೀರು ಕೂಡ ಬಿಡಲಿಕ್ಕೆ ಒಂದು ಹನಿ ಕೂಡ ನೀರು ಇರಲ್ಲ ನಮ್ಮ ಜನವರಿ ಫೆಬ್ರವರಿ ಮೇಲೆ. ಕೂಡಲೇ ನಾವು ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೂ ಕೂಡ ಮನವಿನ ಮಾಡ್ತೇವೆ. ರೈತರು ಕೂಡ ಎಲ್ಲೊಂದು ಕಡೆ ಜೋಳ ಮತ್ತು ರಾಗಿ ಕೂಡ ಬೆಳೆಯನ್ನು ನಾಶ ಆಗಿದೆ, ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಈ ಕೂಡಲೇ ನೀರನ್ನ ಹರಿಸ್ತಾರೆ ತಮಿಳುನಾಡಿಗೆ ನಿಲ್ಲಿಸಬೇಕು, ಮತ್ತು ನಮ್ಮ ರೈತರಿಗೆ ಏನು ಜೋಳ ಮತ್ತು ರಾಗಿ ಬೆಳೆ ಹಾನಿಯಾಗಿದೆ ಕೂಡ ಅವರು ಪರಿಹಾರ ಕೊಡಬೇಕು. ತಮ್ಮ ಮೂಲಕ ನಾನು ಮನವಿ ಹಾಸನ ನಗರಕ್ಕೆ ಇದನ್ನೇ ಆಶ್ರಯ ಮಾಡಬೇಕು. ಖಂಡಿತ ಎಷ್ಟು ಬೇಕಾಗುತ್ತೆ ಸರ್? ತಮಗೆ ಗೊತ್ತಿರೋದೇ ಪ್ರತಿದಿನ ನಮಗೆ ಸರಿ ಸುಮಾರು ಹಾಸನ ನಗರದ 30 MLD ಪ್ರತಿದಿನ ನೀರು ಬೇಕಾಗುತ್ತೆ. ಇವತ್ತೇನು 15-16 TMC ನೀರಿದೆ ಅಂತ ಹೇಳ್ತಾರೆ, ಅದು 13 ಡೆಡ್ ಸ್ಟಾಕ್ ಅಂತ ನಮಗೆ 3-4 TMC ಹೋಗುತ್ತೆ ಅಂತ ಹೇಳ್ತಾರೆ. ಭಾಳಷ್ಟು ನೀರಿಗೆ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತು ಕೆಲವೊಂದು ಕಡೆ ಒಂದು ಸ್ಟೋರೇಜ್ ಟ್ಯಾಂಕ್ನು ಕೂಡ ನಮ್ಮ ಗೊರೂರು ಒಂದು ಫಾರೆಸ್ಟ್ ಹತ್ರ ಮಾಡಬೇಕಾಗಿತ್ತು. ಒಂದು ಫಾರೆಸ್ಟ್ ಲ್ಯಾಂಡ್ ವಿಚಾರವಾಗಿ ತಮಗೆ ಗೊತ್ತಿರೋದು ಫಾರೆಸ್ಟ್ ಅವರು ಮತ್ತು ಒಂದು ಕರೆಂಟ್ ನಗರಿಸಬಹುದರಿಂದ ಅದು ಕೂಡ ನಿಂತಿದೆ. ಭಾಳಷ್ಟು ಸಮಸ್ಯೆ ಆಗುತ್ತೆ ನೀರಿಗೆ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಕಳೆದ ಒಂದು ಏನು ವರ್ಷದ ವಾಡಿಕೆಗಿಂತ ಈ ವರ್ಷ ನಮ್ಮದು 63% ಕಮ್ಮಿ ನಮಗೆ ಮಳೆಯನ್ನು ಆಗಿರ್ತದೆ, ಮಳೆ ಕಮ್ಮಿ ಆಗಿದೆ. ಆ ನಿಟ್ಟಿನಲ್ಲಿ ಭಾಳಷ್ಟು ತೊಂದರೆ ಆಗ್ತದೆ. ಇವಾಗ ಮುಂದಿನ ವಾರ ನಾವು ತುಂಬ ಪತ್ರಿಕಾ ಮಾಧ್ಯಮದವರು ನಾವೆಲ್ಲ ಒಂದು ವೀಕ್ಷಣೆಯನ್ನು ಕೂಡ ಮಾಡೋಣ. ನಮ್ಮ ಏನು ಹಾಸನ ನಗರಕ್ಕೆ ನೀರು ಹೋಗ್ತಾ ಇದೆ, ಅಲ್ಲಿಂದ ಜಾಕ್ವೆಲ್ ಏನು ವರ್ಕ್ ಆಗ್ತದೆ, 3 ಮೋಟರ್ ಅಂತ ಹೇಳ್ತಾರೆ, ಅದನ್ನು ನಾವೆಲ್ಲ ಒಂದು ವೀಕ್ಷಣೆ